ನಮಸ್ತೆ, ಇದು ಪುದೀನ ನೋಡಿ. ನಾನು ಮೂರನೇ ಸರಿ ಇಟ್ಟಿರೋದು, ಇದು ಇಟ್ಟಿರೋದು ನಿಮಗೆ ವಿಡಿಯೋ ಮಾಡಿಲ್ಲ, ನಾನು ಕವರಲ್ಲಿ ಇಟ್ಟಿದ್ದೀನಿ. ಕವರಲ್ಲಿ ಕೆಳಗಡೆ ಕಿಚನ್ ವೇಸ್ಟ್ ಹಾಕ್ಬಿಟ್ಟು ಇಟ್ಟಿದ್ದೀನಿ. ಪುದೀನ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ, ನಾನು ಮೂರ್ನಾಲ್ಕು ಗಿಡದ ಮಧ್ಯೆ ಇತ್ತು, ಅದು ನೋಡೇ ಇರಲಿಲ್ಲ. ಇಷ್ಟಾದಮೇಲೆ ಅಲ್ಲಿ ಹೋಗ್ತಾ ಇದ್ದಾಗ ಗಂಬಂತು ವಾಸನೆ ಬಂದಾಗಲೇ ನೋಡಿದ್ದು, ಇಷ್ಟು ಎತ್ತರ ಬೆಳೆದಿತ್ತು. ಇವಾಗ ನಾನು ಅದನ್ನು ಹಾರ್ವೆಸ್ಟ್ ಮಾಡ್ತೀನಿ. ಇದು ಫಸ್ಟು ಹಾರ್ವೆಸ್ಟ್, ಇದರಲ್ಲಿ ಇಟ್ಟಾದಮೇಲೆ ಕಡ್ಡಿ. ಎರಡನೇ ಹಾರ್ವೆಸ್ಟು ಆದಾಗ ಎಷ್ಟು ಚಿಕ್ಕೆ ಎಲೆ ಆಗುತ್ತೆ ಅಂತ ನಾನು ವಿಡಿಯೋ ತೋರಿಸ್ತೀನಿ. ಯಾಕೆಂದರೆ ಮೂರ್ನಾಲ್ಕು ಸರಿ ಹಾರ್ವೆಸ್ಟ್ ಮಾಡಿದ್ಮೇಲೆ ಮತ್ತೆ ನಾವು ತೆಗೆದು ಹೊಸ ಕಡ್ಡಿ ಇಡೋದ್ರಿಂದ ಇಷ್ಟು ಹೆಲ್ದಿಯಾಗಿ ಬರುತ್ತೆ. ಎಲೆಗಳು ದೊಡ್ಡ ದೊಡ್ಡದಾಗಿ ಚೆನ್ನಾಗಿ ಬರುತ್ತೆ. ಅಂದರೆ ನೀವು ಪ್ರೂನ್ ಮಾಡ್ಕೊಂಡಷ್ಟು ಅದು ಪುದೀನ ಜಾಸ್ತಿ ಬೆಳೆಯೋಕ್ಕೆ, ಬ್ರಾಂಚಸ್ ಬರೋಕ್ಕೆ ಸರಿ ಹೋಗುತ್ತೆ. ಅದಕ್ಕೆ ಪುದೀನ ನೀವು ಅವಾಗವಾಗ ಬೇಕಾದಾಗೆಲ್ಲ ಪ್ರೂನ್ ಮಾಡ್ಕೊತಾ ಇರಿ. ಒಂದು ಮೂರರಲ್ಲಿ ಇಟ್ಕೊಂಡ್ರೆ ನಮಗೆ ಯಾವಾಗಲೂ ಸಿಗದೆ, ಪುದೀನ ಮನೇಲಿ ಇದ್ದೇ ಇರುತ್ತೆ, ಯಾವಾಗಲೂ ಸಿಗ್ತಾ ಇರುತ್ತೆ. ಚಟ್ನಿಗೆ, ಪಲಾವ್ಗೆ ಎಲ್ಲಕ್ಕೂ ಬಳಸ್ಬೋದಲ್ವ. ಇದು ತುಂಬ ಸ್ಮೆಲ್ ಇರುತ್ತೆ, ನಾವು ಬೆಳೆದಿರೋದು ಹೊರಗಡೆ ತರೋದಕ್ಕಿನ್ನ. ನೋಡಿ, ಇದು ಎಷ್ಟು ಎಳೆದಿಂದ ಕೈಯಲ್ಲಿ ಈ ಥರ ಮುರಿದ್ಬಿಟ್ರೇ ಬರೋದು ಕಡ್ಡಿಗಳು. ನಾನು ಕೆಳಗಡೆ ಪೂರ್ತಿ ಪ್ರೂನ್ ಮಾಡ್ಕೊತಾ ಇದ್ದೀನಿ, ಚೂರು ಚೂರು ಬಿಟ್ಟು ಬೇರು ಬಿಟ್ಟು ಮಾಡ್ಕೊತಾ ಇದ್ದೀನಿ. ಇವಾಗ ಅದೆಷ್ಟು ಬಂತು ಅಂತ ತೋರಿಸ್ತೀನಿ. ಅದಾದಮೇಲೆ ಇನ್ನೂ ಎರಡು ಕಡೆ ಇದೆ, ಅದು ಎರಡನೇ ಮೂರನೇ ಸರಿ ಹಾರ್ವೆಸ್ಟು, ಅದನ್ನ ನೋಡಿಸ್ತೀನಿ ನಿಮಗೆ. ಇದನ್ನು ಪೂರ್ತಿ ಹಾರ್ವೆಸ್ಟ್ ಮಾಡಾದಮೇಲೆ ಅದನ್ನು ತೋರಿಸ್ತೀನಿ. ಅದರಲ್ಲೇ ನಾನು ಸೇವೆ ಗೆಡ್ಡೆಗಳು ಇಟ್ಟಿದ್ದೀನಿ, ಅದೊಂಥರ ಸೊಪ್ಪು ಸೇವೆ ಸಿಗೊಟ್ಟು. ಅವನ್ನ ನಾನು ಸಿಮೆಂಟ್ ಪಾಟಲ್ಲಿ ಇಟ್ಟಿದ್ದೆ, ಅದನ್ನು ಗೆಡ್ಡೆಗಳೆಲ್ಲ ತೆಗೆದುಬಿಟ್ಟು ಎಕ್ಸ್ಟ್ರಾ ಗೆಡ್ಡೆ ದೊಡ್ಡ ಮಾತ್ರ ಒಂದು ಮೂರು ಇಟ್ಟಿದ್ದೀನಿ, ಅವು ಚೆನ್ನಾಗಿ ಬಂದಿದ್ದಾವೆ. ಅವು ಕೂಡ ಕಿಚನ್ ವೇಸ್ಟ್ ಇರೋದ್ರಿಂದ ಓಸರಿಕ್ಕಿನ ಪಾಟಲ್ಲಿ ಇಟ್ಟಿದ್ದಕ್ಕಿನ್ನ ಈ ಕವರಲ್ಲಿ ಇಟ್ಟಾಗ ಹೆಲ್ದಿಯಾಗಿ ಬಂದಿದ್ದಾವೆ ಎಲೆಗಳು, ಎಷ್ಟೆಷ್ಟು ದೊಡ್ಡದಾಗಿಂತ ಅದನ್ನು ನೋಡಿಸ್ತೀನಿ. ಅದು ನಾವು ಆ ಸೊಪ್ಪು ಸಾರು ಮಾಡೋಕ್ಕೆ ಯೂಸ್ ಮಾಡ್ತೀವಿ. ನೋಡಿ, ಅದು ಒಂದು ಐದಾರು ಕಡ್ಡಿ ಅಷ್ಟು ಸೊಪ್ಪು ಬರುತ್ತೆ. ಅದಕ್ಕೆ ಐದಾರು ಕಡ್ಡಿ ಜಾಸ್ತಿ ಏನಿಲ್ಲ, ಅಷ್ಟು ಹೆಲ್ದಿಯಾಗಿ ಬಂದಿದ್ದೀವಿ. ಇವಾಗ ಪೂರ್ತಿ ಖಾಲಿ ಮಾಡಿದ್ದೀನಿ ನೋಡಿ, ಇಷ್ಟು ಬಂತು. ಅದಿಷ್ಟರಲ್ಲಿ ಒಂದೇ ಕವರಲ್ಲಿ ಇಷ್ಟು ಇದು ಪುದೀನ ಬಂದಿದೆ, ಪೂರ್ತಿ ಹೆಲ್ದಿಯಾಗಿದೆ. ಎಳೆಯೇ ಕಡ್ಡಿ, ಕಡ್ಡಿ ಸಮೇತನೇ ಹಾಕ್ಬಿಡ್ಬೋದು ಚಟ್ನಿಗೆ, ಆ ಥರ ಇದೆ. ಇದು ನೋಡಿ, ಇಲ್ಲಿ ಎರಡು ಮೂರನೇ ಸರಿ ಹಾರ್ವೆಸ್ಟ್ ಮಾಡ್ತಾ ಇರೋದು. ಇದು ಕವರಲ್ಲಿ ಇಟ್ಟಿದ್ದೆ, ಮೊದಲು ನೋಡಿಸಿದ್ದೀನಿ ಕವರ್ ಯಾವ ಥರ ಮಾಡಿದ್ದೀನಿ ಅಂತ. ಅದರಲ್ಲಿ ನೋಡಿ, ಅದು ಇದು ಮೂರನೇ ಸರಿ ಹಾರ್ವೆಸ್ಟು, ಎಲೆ ಸಣ್ಣದಾಗಿದೆ, ಆಗಲೇ ಚಿಕ್ಕ ಚಿಕ್ಕದಾಗಿದೆ. ಇದನ್ನು ನಾನು ಕಟ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ. ಇಷ್ಟು ಬಂತು ಇಲ್ಲಿ. ಇಲ್ಲಿ ನಾನು ಕತ್ತರಿಲಿ ಕಟ್ ಮಾಡಿದೆ, ಕೈಯಲ್ಲಿ ಕಟ್ ಮಾಡೋಕ್ಕಾಗಿಲ್ಲ. ಆಗಲೇ ಅವು ಕಡ್ಡಿಗಳು ಗಟ್ಟಿಯಾಗ್ಬಿಟ್ಟಿರುತ್ತೆ ಹಳೆಯದಾದರೆ, ಅದಕ್ಕೆ ಅವನು ಕೈಯಲ್ಲೇ ಕಟ್ ಮಾಡೋಕ್ಕಾಗಲ್ಲ. ನಾನು ಕತ್ತರಿಲಿ ಕಟ್ ಮಾಡಿ, ಯಾಕೆಂದರೆ ಒಂದೇ ಕೈಯಲ್ಲಿ ಫೋನ್ ಹಿಡ್ಕೊಂಡು ಮಾಡೋಕ್ಕೆ ಕತ್ತರಿಲಿ ಕಟ್ ಮಾಡೋದು ತೋರ್ಸೋಕ್ಕಾಗಲಿಲ್ಲ ನಿಮಗೆ. ಅದಕ್ಕೆ ನಾನು ಪುರೂನ್ ಇದು ಹಾರ್ವೆಸ್ಟ್ ಮಾಡಿದ್ಮೇಲೆ ತೋರಿಸಿದ್ದೀನಿ. ಈ ಕಡೆದು ಹೊಸದು, ಆ ಕಡೆದು ಎಲೆ ಚಿಕ್ಕದು, ಎರಡು ಕಡೆದು ಅಷ್ಟು ಬಂದಿದೆ ಇವತ್ತು ಪುದೀನ. ಇದು ಮೆಂತ್ಯ ಸೊಪ್ಪು ಹಾಕಿದ್ದೆ ಸೈಡ್ ಸೈಡಲ್ಲಿ, ಅದನ್ನು ತೋರಿಸ್ತಾ ಇದ್ದೀನಿ. ಬಂದಿದೆ, ಇದೆಲ್ಲ ಹಾಕ್ಬಿಟ್ಟೆ ನಾನು ಊರಿಗೆ ಹೋಗಿದ್ದೀನಿ. ಊರು ಇವಾಗ ಹೆಂಗಿದೆಯೋ ಗೊತ್ತಿಲ್ಲ. ಪುದೀನ ಸೊಪ್ಪು ಮಾತ್ರ ನಾನು ತೊಗೊಂಬಂದೆ ಊರಿಗೆ, ಇದಕ್ಕೆ ಬಳಸ್ಬಿಟ್ಟೆ ಅಲ್ಲಿ. ಆಮೇಲೆ ಟೊಮೊಟೊ ಅದೆಲ್ಲ ಇದೆ, ಅದನ್ನು ಎಷ್ಟು ತರಕಾರಿ ಆಗುತ್ತೋ ಅಷ್ಟು ತರಕಾರಿ ತಂದ್ವಿ ನಾವು ವಾಪಸ್ಸು. ಅಲ್ಲಿ ಮಾಡೋದು ಮಾಡಿಬಿಟ್ಟು ಮಿಕ್ಕಿ ತಂದಿದ್ದೀನಿ ನೋಡಿ. ಮೂರ್ನಾಲ್ಕು ಕಡೆ ಹಾಕ್ಕೊಂಡಿದ್ದೀನಿ ಪುದೀನ, ಈ ಥರ ಚೆನ್ನಾಗಿದೆ, ಚೆನ್ನಾಗಿ ಬರ್ತಾ ಇದೆ. ಹೋಗೋಷ್ಟೊತ್ತಿಗೆ ಸುಮಾರು ದೊಡ್ಡದು ಆಗಿರ್ಬೋದು ಅಥವಾ ಹಾರ್ವೆಸ್ಟ್ ಮಾಡ್ಕೊಂಡು ಉಪಯೋಗಿಸಿರ್ಬೋದು, ಹೇಳೋಕ್ಕಾಗಲ್ಲ. ಇದು ರೆಡ್ ಬೆಂಡೆ, ರೆಡ್ ಬೆಂಡೆ ನೋಡಿ, ರೆಡ್ ಬೆಂಡೆ ಇವಾಗ ಸ್ಟಾರ್ಟ್ ಆಗ್ತಾ ಇದೆ, ಚೆನ್ನಾಗಿದೆ ರೆಡ್ ಬೆಂಡೆ. ನೋಡೋಕೆ ಕಲರ್ ತುಂಬ ಚೆನ್ನಾಗಿರುತ್ತೆ. ಅಂದರೆ ಹೆಂಚಲ್ಲಿ ಹಾಕಿ ಉರಿಯೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಕಟ್ ಮಾಡಿ ಸೇಮ್ ಗ್ರೀನ್ ಹೆಂಗಿರುತ್ತೋ ಹಂಗೆ ಇರುತ್ತೆ, ಗುರುತಿಡಿಯೋಕ್ಕಾಗಲ್ಲ. ಇವಾಗ ಮೂರ್ನಾಲ್ಕು ಇದೆ. ಇದು ಏನು ಕಾಯಿ, ಇದು ಟೊಮೊಟೊ ಇದೆ. ಟೊಮೊಟೊ ಒಂಚೂರು ಕಿತ್ಕೊಂಡು ಹೋಗ್ತೀನಿ, ಯಾಕೆಂದರೆ ಬರೋಷ್ಟೊತ್ತಿಗೆ ಹಣ್ಣಾಗಿ ಉದುರಿ ಇದಾಗೋಗ್ಬಿಡುತ್ತೆ ಅಥವಾ ಇವ್ರು ಕೀಳದೇ ಇದ್ದರೆ. ಕಿತ್ತಿದ್ರಂತೂ ಪರವಾಗಿಲ್ಲ, ಅದಕ್ಕೆ ಅವನ್ನ ಟೊಮೊಟೊ ಕಿತ್ಕೊಂಡೆ ನಾನು. ಟೊಮೊಟೊ ಇದರಲ್ಲಿ ಪ್ಯಾಷನ್ ಫ್ರೂಟ್ ಗಿಡದ ನಿಂಬೆ ಗಿಡದಲ್ಲಿತ್ತು, ಅದನ್ನು ಕಿತ್ಕೊಳ್ತಾ ಇದ್ದೀನಿ ನೋಡಿ. ನಿಂಬೆ ಗಿಡದ ಮುಳ್ಳು ಕೂಡ ನಿಮಗೆ ಕಾಣಿಸ್ತಾ ಇರ್ಬೋದು. ನಿಂಬೆ ಗಿಡ ಅಲ್ಲ, ಸಾರಿ, ಆರೆಂಜ್ ಹಣ್ಣಿನ ಗಿಡದಲ್ಲಿತ್ತು. ಆರೆಂಜ್ ಹಣ್ಣಿನ ಗಿಡ ಮುಳ್ಳು, ಅದು ಕೂಡ ಮುಳ್ಳು ಸೇಮ್. ಆರೆಂಜ್ ಹಣ್ಣು ಮುಳ್ಳು ಇರುತ್ತೆ, ನಿಂಬೆ ಗಿಡನೂ ಮುಳ್ಳು ಇರುತ್ತೆ, ಸಪ್ಪ ಇದು ಮೌಸಂಬಿನೂ ಮುಳ್ಳು ಇರುತ್ತೆ, ಎರಳಿಕಾಯಿದು ಮುಳ್ಳಿರುತ್ತೆ ನೋಡಿ. ಇಷ್ಟು ಒಂದೇ ಗಿಡದಲ್ಲಿ ಬಂದಿರೋದು ಇದು ಕಾಯಿ, ಚೆನ್ನಾಗಿದೆ. ಇದೇ ಫಸ್ಟ್ ಹಾರ್ವೆಸ್ಟು, ಇನ್ನೊಂದು ಸ್ವಲ್ಪ ಕಾಯಿ ಇದೆ ಅವು, ಹಾಗೆ ಬಿಟ್ಟಿದ್ದೀನಿ ನಾನು. ಹೋಗೋಷ್ಟೊತ್ತಿಗೆ ಹಾರ್ವೆಸ್ಟ್ ಮಾಡ್ಕೊಳ್ಳಿ ಹಣ್ಣ ಆದರೆ ಅಂತೇಳಿ ಬಂದಿದ್ದೀನಿ ನೋಡಿ. ಇದು ದಾಳಿಂಬೆ ಗಿಡ, ಹಳೆಯದು ಇದು
ಗ್ರಾಫ್ಟೆಡ್ ಗಿಡ ಎಷ್ಟೊಂದು ಹೂವು ಆಗಿ ಉದುರಿ ಇವಾಗ ಅಲ್ಲೊಂದು ಇಲ್ಲೊಂದು ಕಾಯಿ ಕಚ್ಚಿದೆ. ಅದೂ ಅಲ್ಲದೆ ಅಳಿಲು ಜಾಸ್ತಿ ಕಚ್ಚಾಗ್ತಾ ಇದ್ದಾವೆ. ನೋಡಬೇಕು ಈ ಸರಿ ಎಷ್ಟು ಕಾಯಿ ಸಿಗುತ್ತೆ ಅಂತ ಗೊತ್ತಿಲ್ಲ. ತುಂಬಾ ಇದ್ದಾವೆ ಈ ಸರಿ ಕಾಯಿ, ನೋಡಿದರೆ ಗೊತ್ತಾಗುತ್ತೆ ನಿಮಗೆ. ಇಲ್ಲಿ ನೋಡಿಸ್ತಾ ಇದ್ದೀನಿ ಎಲ್ಲವೂ ನೋಡಿ, ಎಷ್ಟೊಂದು ಕಾಯಿ ಕಚ್ಚಿದೆ. ಈ ಕಡೆ ಒಂದು ಮೂರು, ಈ ಕಡೆ ಒಂದೆರಡು, ಆ ಕಡೆ ಒಂದು ನಾಲ್ಕು ಎಲ್ಲ ಇದೆ. ಇದು ನಾನು ಕಟ್ಟಿಂಗಿಂದ ಇಟ್ಟಿದ್ನಲ್ಲ ಅಂಜೂರ ಗಿಡ, ಅದು ಕಾಯಿ ಸ್ಟಾರ್ಟ್ ಆಗಿದೆ ನೋಡಿ. ಒಂದು ಎಲೆಗೆ ಒಂದು ಹಣ್ಣು, ಕೆಳಗಡೆ ಎಲೆಗೆ ಮಾತ್ರ ಇಲ್ಲ, ಮೇಲುಗಡೆಯಿಂದ ಸ್ಟಾರ್ಟ್ ಆಗಿದೆ ನೋಡಿ. ಎಲೆ ಪಕ್ಕದಲ್ಲಿ ಒಂದು ಹಣ್ಣು ಬರುತ್ತೆ, ಈ ಥರ ಬರುತ್ತೆ. ಆಮೇಲೆ ಒಂದು ಸ್ವಲ್ಪ ಇದು ದಾಸವಾಳ ಎಲ್ಲ ಹಾರ್ವೆಸ್ಟ್ ಮಾಡ್ಕೊಂಡೆ, ಹೂವು ಮಲ್ಲಿಗೆ ಹೂವು ದಾಸವಾಳ ಎಲ್ಲ ಹಾರ್ವೆಸ್ಟ್ ಮಾಡ್ಕೊಂಡು ಪುದೀನ ಟೊಮೊಟೊ ಇವತ್ತು ಹಾರ್ವೆಸ್ಟ್ ಮಾಡಿದ್ದೀನಿ. ಒಂದು ಹೀರೆಕಾಯಿ ಇತ್ತು, ಅದನ್ನು ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಒಂದು ಹೀರೆಕಾಯಿ ಇದ್ದರೆ ತೊಗೆ ಥರ ಮಾಡ್ಕೋಬೋದು, ಇಲ್ಲ ಬೇಳೆ ಇದು ಬೇಳೆ ಹೀರೆಕಾಯಿ ಹಾಕಿ ಕೂಡ ಮಾಡ್ಕೋಬೋದು. ನಮಸ್ತೆ.